ನಮ್ಮ ಶರೀರ ಆರೋಗ್ಯವಾಗಿರಬೇಕಾದರೆ ಅದು ಪರ್ಫೆಕ್ಟ್ ಬ್ಯಾಲೆನ್ಸ್ನಲ್ಲಿ ಇರಬೇಕು. ಈ ಪರ್ಫೆಕ್ಟ್ ಬ್ಯಾಲೆನ್ಸ್ ಮಾಡುವಂಥ ಟ್ಯೂನಿಂಗನ್ನು ವ್ಯವಸ್ಥೆಯನ್ನು ನಾವು ಎಂಡೋಕ್ರೈನ್ ಸಿಸ್ಟಮ್ ಅಂತ ಕರಿತೇವೆ. ಎಂಡೋಕ್ರೈನ್ ಗ್ಲ್ಯಾಂಡ್ಸ್ ಹಾರ್ಮೋನ್ ಅಂತ ವಸ್ತುವನ್ನು ಉತ್ಪಾದಿಸಿ ಸೆಲ್ ಟು ಸೆಲ್ ಕಮ್ಯುನಿಕೇಷನ್ನಲ್ಲಿ ಸಹಾಯ ಮಾಡುತ್ತದೆ. ಹಾರ್ಮೋನ್ಸ್ ರೀಪ್ರೊಡಕ್ಷನ್, ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್ ಕಾರ್ಯಗಳನ್ನು ನಿರ್ವಹಿಸುತ್ತದೆ. ನಮ್ಮ ಎರಡು ಕಿಡ್ನಿ ಮೇಲೆ ಎಡ್ರಿನಲ್ ಗ್ಲ್ಯಾಂಡ್ ಅಂತ ಒಂದು ಎಂಡೋಕ್ರೈನ್ ಗ್ಲ್ಯಾಂಡ್ ಉಂಟು. ಇದು ಕಾರ್ಟಿಸೋಲ್ ಅಂತ ಹಾರ್ಮೋನನ್ನು ತಯಾರಿಸುತ್ತದೆ. ಈ ಹಾರ್ಮೋನ್ ನಮಗೆ ಹೆಲ್ದಿ ಇರಬೇಕಾದರೆ ಅತ್ಯಂತ ಮುಖ್ಯ. ಇದು ಹಾರ್ಮೋನ್ ಜಾಸ್ತಿ ಆದರೆ ಸ್ಕಿನ್ ಥಿನ್ನಿಂಗ್, ಮಸಲ್ ವೀಕ್ನೆಸ್, ಪೀರಿಯಡ್ಸ್ ಇರೆಗ್ಯುಲಾರಿಟಿ, ಕೊಬ್ಬು ಜಾಸ್ತಿ ಆಗುವಂಥ ಬೇರೆ ಪ್ರಾಬ್ಲಮ್ಸ್ ಬರ್ಬೋದು. ಸರಿ ಸಮಯಕ್ಕೆ ಈ ಕಾಯಿಲೆ ಕಂಡುಹಿಡಿದ್ರೆ ಈ ಕಾಯಿಲೆಯನ್ನು ಗುಣಪಡಿಸಬಹುದು, ಇಲ್ಲವಾದರೆ ಇದು ಪೊಟೆನ್ಷಿಯಲಿ ಡೇಂಜರಸ್ ಕಾಯಿಲೆ.